ಚಿಕ್ಕೋಡಿ ತಾಲೂಕಿನ ಗಲತ್ಗಾ ಗ್ರಾಮದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿಯ ಕಟ್ಟಡದಲ್ಲಿ ನಿರ್ಮಿಸಲಾಗಿದ್ದ ಸಭಾಗೃಹವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ ಉದ್ಘಾಟಿಸಿದರು. ಕರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರೋನಾ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಫಾಯಿ ಕರ್ಮಿಗಳು, ಪತ್ರಕರ್ತರು ಹಾಗೂ ಗ್ರಾಮದ ಸ್ವಯಂ ಸೇವಕರು, ಆರೋಗ್ಯಾಧಿಕಾರಿಗಳು, ನರ್ಸ್ಗಳನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆತ್ಮೀಯವಾಗಿ ಸತ್ಕರಿಸಲಾಯಿತು. ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಪತ್ರಕರ್ತರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. 15 ಮತ್ತು 2020 ಸಾಲಿನ 5 ವರ್ಷ ಆಡಳಿತಾವಧಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಒಂದು ಅಭಿನಂದನಾ ಬೀಳ್ಕೊಡುವ ಸಮಾರಂಭ ಮತ್ತು ಅದೇ ರೀತಿಯಾಗಿ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್, ಕೊರೋನಾ ಯೋಧರು, ಅಂಗನವಾಡಿ ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮದ ಎಲ್ಲ ಸ್ವಯಂ ಸೇವಕರು, ಸ್ವಚ್ಛತಾ ಕರ್ಮಚಾರಿಯವರ ಒಂದು ಗೌರವಪೂರ್ವಕವಾದಂಥ ಸತ್ಕಾರ ಕಾರ್ಯಕ್ರಮ. ಅದೇ ರೀತಿಯಾಗಿ ನಮ್ಮ 5 ವರ್ಷ ಆಡಳಿತ ಅವಧಿಗೆ ನನ್ನೆಲ್ಲ ಗಲತಗ ಗ್ರಾಮದ ನಾಗರಿಕರು, ಹಿತಚಿಂತಕರು, ಪ್ರತಿಭಾವಂತರು ಹಾಗೂ ಎಲ್ಲ ನನ್ನ ಸದಸ್ಯರು ಹಾಗೂ ನನ್ನ ಗ್ರಾಮ ಪಂಚಾಯಿತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಹಾಗೂ ವಾಟರ್ ಮ್ಯಾನ್, ಲೈನ್ ಮ್ಯಾನ್, ಸ್ವಚ್ಛತಾ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಮ್ಗೆ 5 ವರ್ಷದಲ್ಲಿ ಒಳ್ಳೆ ಆಡಳಿತ ಮಾಡಲಿಕ್ಕೆ ಸಹಕಾರ ಮಾಡಿದಂತ ನಿಮ್ಮೆಲ್ಲರಿಗೆ ನನ್ನ ಈ ಮಾಧ್ಯಮ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಡಳಿತ 5 ವರ್ಷದಲ್ಲಿ ಜ್ವಲಂತ ಸಮಸ್ಯೆಗಳು ಇದ್ದಂತದನ್ನ ನನ್ನೆಲ್ಲ ಸದಸ್ಯರು, ಆಡಳಿತ ಅಧಿಕಾರಿಗಳು ಹಾಗೂ ನಮ್ಮ ಸ್ಥಳೀಯ ಶಾಸಕರ ಶಿಕ್ಷಕರು, ಜಿಲ್ಲೆ ವೈನಿಯವರು, ಲೋಕಸಭಾ ಸದಸ್ಯರು, ಅನ್ನಸಮ ಅನ್ನವರು ಸಹಿತ ಒಂದು ಸಹಕಾರದ ಮಾರ್ಗದರ್ಶನದಲ್ಲಿ ನನ್ನ ಗಲತ ಗ್ರಾಮದಲ್ಲಿ ಇರತಕ್ಕಂಥ ಪರಿಪೂರ್ಣ ಜ್ವಲಂತ ಸಮಸ್ಯೆಗಳನ್ನು ನಾವು ನ್ಯಾಯಯುತವಾಗಿ ಮುಗಿಸ್ತಕ್ಕಂಥ ಅವಧಿಯಲ್ಲಿನೇ ಎಲ್ಲ ಪರಿಪೂರ್ಣವಾಗಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಲತ ಗ್ರಾಮ ಪಂಚಾಯಿತಿಯಲ್ಲಿ ನಾನು 1 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಇವತ್ತು ಈ ಪಂಚಾಯತಿಯಿಂದ ನಾನು ಬೆಳ್ಕೊಂಡು ಬಯಲು ತಾಲೂಕಿಗೆ ಹೋಗುತ್ತಿದ್ದೇನೆ. 1 ವರ್ಷದಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಲು ನನಗೆ ಅವಕಾಶ ಸಿಕ್ಕಿದೆ. ಪಂಚಾಯಿತಿ ಸಭಾಭವನ, ಪಂಚಾಯತ್ ಮುಂದೆ ಫ್ಲೋರ್ ಬ್ಲಾಕ್, ಗಿಡಗಳು, ಅರಣ್ಯೀಕರಣ, ರಸ್ತೆಗಳು, ಜಲಕುಂಭ, ನೀರಿನ ಸಮಸ್ಯೆಗಳ ನಿವಾರಣೆ, ಇದೆಲ್ಲವನ್ನು ಎಲ್ಲ ಅಧ್ಯಕ್ಷರ ಹಾಗೂ ಎಲ್ಲ ಸಮಿತಿ ಸದಸ್ಯರ ಎಲ್ಲರ ಬೆಂಬಲದಿಂದ ನಾನು ಉತ್ತಮವಾಗಿ ಕೆಲಸ ಮಾಡಲು ಇವರು ಬಹಳಷ್ಟು ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಚರಣೆ. ನಮಸ್ತೆ.